ಇದ್ದಾರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगन चानल वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमगेल्लरिगू आदरद स्वागत सुस्वागत कार्यक्रम विशेषवेंदरे तमगेल्लरिगू तिळिदंत विषयने अनुनित्यनु यावुदादरू ओंदु भगवंतनिगे संबंधपट्टंत माहितिगळन्नु कोडुत्ता इदे ನಿನ್ನೆ ವಿಶೇಷವಾಗಿ ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟರ ಮಟ್ಟಿಗೆ ಶ್ರೀ 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 ಆದಿ ಶಂಕರಾಚಾರ್ಯರ ಬಗ್ಗೆ ಏನು ಹೇಳಿದೆವು ಅದಕ್ಕೆ ಆ ಫೇಸ್‌ಬುಕ್ ನಲ್ಲಿ ಕೂಡಾನು ಕೆಲವೊಬ್ಬರು ಕಾಮೆಂಟ್ ಕೂಡಾನು ಬರೆದಿದ್ದುಂಟು ಉತ್ತಮವಾಗಿದೆ ಐಕ್ಯತೆ ಅನ್ನುವುದು ಇರಬೇಕು ಅನ್ನುವಂತ ಮಾತನ್ನು ಕೂಡಾನು ಹೇಳಿದರು ನಿಜ ತುಂಬಾ ಸಂತೋಷಕರನು ಆಗುತ್ತದೆ ಕಾರಣ ನಾವು ಇಂತ ಮಾಹಿತಿಗಳನ್ನು ಕೊಟ್ಟಾಗ ಅವರು ಆಲಿಸಿ ನೋಡುತ್ತಾ ಇದ್ದಾರೆ ಎಂದೊಡನೆ ಸಂತೋಷವಾಗುತ್ತದೆ ಅದರಲ್ಲಿ ತಪ್ಪುಗಳು ಇದ್ದರೂ ಕೂಡಾನು ನೀವು ನಮಗೆ ತಿಳಿ ಹೇಳಿದಾಗ ನಾವು ಕೂಡಾನು ತಿದ್ದಿಕೊಳ್ಳುವಂತ ಪ್ರಮೇಯಗಳು ಕೂಡಾನು ಬರುತ್ತವೆ ಅದರಿಂದ ನಾವು ಕಲಿಯಬಹುದು ಇದರಲ್ಲಿ ತಪ್ಪೇ ಇಲ್ಲ ಅದೇ ಪ್ರಕಾರವಾಗಿ ಇಂದು ಹೇಳಬೇಕಾದರೆ ಎರಡು ಕಥೆಗಳನ್ನು ಹೇಳುತ್ತೇನೆ ಎರಡು ಕಥೆಗಳಲ್ಲ ನಡೆದಂತ ಘಟನೆಗಳೇ ಯಾವ ಪ್ರಕಾರವಾಗಿ ಅಂದರೆ ಇದೇ ಹೊಸಪೇಟೆ ಪಟ್ಟಣದಲ್ಲಿ ಶ್ರೀಕೃಷ್ಣ ದೇವರಾಯರು ಇವರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಅರಸುಗಳು ಅವರ ಕುಲದೇವರು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯು ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ವಿಶೇಷವಾಗಿ ದರ್ಶನವನ್ನು ವಾರಕ್ಕೆ 15 ದಿನಕ್ಕೆ ತಿಂಗಳಿಗೊಮ್ಮೆ ಹೋಗಿ ಬರುತ್ತಾ ಇದ್ದರು ದರ್ಶನವನ್ನು ಪಡೆದು ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಬರುತ್ತಾ ಇದ್ದರು ಅಂತ ಮಹಾನ್ ಭಾವರು ಮತ್ತು ಇದರಲ್ಲಿ ಇನ್ನೊಂದು ಮಾತಿದೆ ಏನು ಎಂದರೆ ವೆಂಕಟೇಶ್ವರ ಸ್ವಾಮಿಗೆ ಕೂಡಾನು ಕುಲದೇವರಿದ್ದಾರೆ ಇದನ್ನು ಚೆನ್ನಾಗಿ ಅರ್ಥಿಕೊಳ್ಳಬೇಕು ಕಾರಣ ವೆಂಕಟಾಚಲ ಮಹತ್ವದಲ್ಲಿ ಇದು ಬರುತ್ತದೆ ಕೆಲವೊಬ್ಬರು ಏನೇನೋ ಹೇಳಿಬಿಡುತ್ತಾರೆ ಅದು ಅಲ್ಲ ಆ ವೆಂಕಟೇಶ್ವರ ಸ್ವಾಮಿಯ ಕುಲದೇವರು ಯಾರು ಎಂದರೆ ಸೆಮಿವೃಕ್ಷ ಆತನ ವಿವಾಹದ ಕಾಲದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಒಂದು ಸೆಮಿವೃಕ್ಷವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಮಾಂಗಲ್ಯ ಧಾರಣೆಯನ್ನು ಮಾಡಿದ್ದಾರೆ ಈ ಹಿಂದಿನ ತಿಳಿದಂತ ವ್ಯಕ್ತಿಗಳು ಏನೇನೋ ಹೇಳುತ್ತಾರೆ ಅದನ್ನು ಎಲ್ಲವುದನ್ನು ಊಂಕುಟಲು ಬರುವುದಿಲ್ಲ ಆದರೆ ತಾತ್ಕಾಲಿಕವಾಗಿ ಎಂದು ಬರಬೇಕಾಗುತ್ತದೆ ಅಷ್ಟೇ ಆದರೆ ನಿಜವಾಗಿಯೂ ಆ ಸ್ವಾಮಿಗೆ ಕೂಡಾನು ಕುಲದೇವರು ಇದ್ದರು ಅದೇ ಪ್ರಕಾರವಾಗಿ ಈ ಶ್ರೀಕೃಷ್ಣ ದೇವರಾಯರುವವರಿಗೆ ಮನೆ ದೇವರು ಕುಲದೇವರು ಎಂದರೆ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನಾರ್ಥವಾಗಿ ತೆರಳುತ್ತಾ ಇದ್ದರು ಕೊನೆಗೆ ವಯಸ್ಸಾಗುತ್ತಾ ಇದೆ ಒಮ್ಮೆ ತಿರುಪತಿ ಕ್ಷೇತ್ರದಲ್ಲಿ ನಿಂತು ಸ್ವಾಮಿ ಎದುರು ಮುಂಗಡವೇ ನಿಂತು ಹೇಳುತ್ತಾರೆ ಸ್ವಾಮಿ ನನಗೆ ವಯಸ್ಸಾಗುತ್ತಾ ಇದೆ ಇನ್ನು ಬಂದು ನಿಮ್ಮ ದರ್ಶನವನ್ನು ಪಡೆಯುತ್ತೀನೋ ಇಲ್ಲವೋ ಕಾರಣ ನನ್ನಲ್ಲಿ ಶಕ್ತಿ ಕ್ಷೀಣಿಸುತ್ತಾ ಇದೆ ಹೀಗಾಗಿ ಬರಲು ಆಗುತ್ತದೋ ಆಗಲಿಕ್ಕಿಲ್ಲವೋ ಏನು ಮಾಡುತ್ತೀರೋ ನಿಮಗೆ ಬಿಟ್ಟಿದ್ದು ಎಂದು ಮನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂದಿನ ದಿನ ಅಲ್ಲೇ ತಂಗಿದ ಯಾರು ಶ್ರೀಕೃಷ್ಣದೇವರಾಯರು ಅಲ್ಲೇ ತಂಗಿದಂತ ಆ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಸ್ವಾಮಿ ಸಾಕ್ಷಾತ್ಕಾರವಾದರು ಆಗಿ ಹೇಳ್ತಾರೆ
ಶ್ರೀಕೃಷ್ಣ ದೇವರಾಯನವರೇ ನೀವು ನಾಳೆ ಬೆಳಗ್ಗೆ ಸ್ನಾನ ಎಲ್ಲ ಅದನ್ನು ಮುಗಿಸಿಕೊಂಡು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ತೆರಳುತ್ತೀರಲ್ಲ ನಿಮ್ಮ ಹಿಂಭಾಗದಲ್ಲೇ ನಾನು ಬರುತ್ತೇನೆ ನಿಮ್ಮ ಊರಿಗೆ ನಾನು ಬರುತ್ತೇನೆ ಎಂದು ಹೇಳಿದೊಡನೆ ಇವರಿಗೆ ಹೆಚ್ಚುತ್ತು ಆಯಿತು ಮಹಾಪ್ರಭು ಎಂದು ಬರತೊಡಗಿದರು ಆದರೆ ಆ ಸ್ವಾಮಿ ಒಂದು ಕಡ್ಡಾಯವನ್ನು ವಿಧಿಸಿದರು ನೀವು ನಿನ್ನೆ ಕಥೆಯನ್ನು ಕೇಳಿದ್ದೀರಿ ಶಂಕರಾಚಾರ್ಯರಿಗೆ ಈ ಮೂಕಾಂಬಿಕಾ ದೇವಿ ಯಾವ ವಿಧವಾದಂತ ಕಡ್ಡಾಯವನ್ನು ವಿಧಿಸಿದ್ದರೋ ಅದೇ ಪ್ರಕಾರವಾದಂತ ಕಡ್ಡಾಯವನ್ನು ಇವರಿಗೆ ವಿಧಿಸಿದ್ದರು ಸ್ವಾಮಿ ಏನೆಂದು ಎಂತಾ ಪರಿಸ್ಥಿತಿಯಲ್ಲಿಯೂ ನೀನು ಹಿಂತಿರುಗಿ ನೋಡಬಾರದು ನಾನು ಬರ್ತಾ ಇದ್ದೇನೆ ನನ್ನ ಮೇಲೆ ನಿನಗೆ ವಿಶ್ವಾಸ ಇದೆ ತಾನೆ ನಂಬಿಕೆ ಇದೆ ತಾನೆ ಹೀಗಿದ್ದರೆ ನೀನು ಎಂತಾ ಪರಿಸ್ಥಿತಿಯಲ್ಲಿ ಹಿಂತಿರುಗಿ ನೋಡಬೇಡ ನಿಮ್ಮ ಊರಿಗೆ ನಾನು ಬರ್ತೇನೆ ಅಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಆರೆಗುಂದೆಯಲ್ಲಿ ಇಂದಿಗೂ ಇದೆ ಎಂದು ಹೇಳುತ್ತಾರೆ ಯಾವಾದರೂ ಅವಶೇಷಗಳು ಸಿಗಬಹುದು ಅಷ್ಟೇ ಅರಮನೆ ಅಂತೂ ಕಾಣಲಿಕ್ಕಿಲ್ಲ ಅಲ್ಲಿಗೆ ಬರುತ್ತೇನೆ ಎಂಬಂತಹ ಮಾತನ್ನು ಕೊಟ್ಟರು ಸ್ವಾಮಿಯು ಅವರು ಬರುತ್ತಾ 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 ಇನ್ನು ಏನ್ರಿ ಒಂದು 5 6 ಕಿಲೋಮೀಟರ್ ಇಲ್ಲ ಆನೆಗುಂದಿ ಅಷ್ಟರಲ್ಲಿ ಈ ಶ್ರೀಕೃಷ್ಣ ದೇವರಾಯನು ಅವರಿಗೆ ಏನಾಗಿತೋ ಏನೋ ಗೊತ್ತಿಲ್ಲ ಈ ಕಾಮಲಾಪುರ ಸನಿಹದಲ್ಲಿ ಗುಡ್ಡದ ತಿಮ್ಮಪ್ಪ ಎಂದು ನೆಲೆಸಿದ್ದಾರೆ ಆ ಸ್ಥಳಕ್ಕೆ ಬಂದಾಗ ಶ್ರೀಕೃಷ್ಣ ದೇವರಾಯನು ಇವರು ಹಿಂದೆ ತಿರುಗಿ ನೋಡಿದರು ನೋಡಿದ ಕೂಡಲೇ ಸ್ವಾಮಿಯು ಮತ್ಸ್ಯಾವತಾರದಲ್ಲಿ ಅಲ್ಲಿ ಒಡಮೂಡಿದ್ದಾರೆ ಪ್ರಪ್ರಥಮ ಅವತಾರ ಅಂದ್ರೆ ಮತ್ಸ್ಯಾವತಾರ ದಶಾವತಾರಗಳಲ್ಲಿ ಪ್ರಪ್ರಥಮ ಅವತಾರ ಎಂದರೆ ಮತ್ಸ್ಯಾವತಾರ ಅಂತ ಅವತಾರದಲ್ಲಿ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ನೆಲೆಗೊಂಡಿದ್ದಾರೆ ನೋಡಿ ಎಂತ ಒಂದು ಪವಿತ್ರವಾದಂತ ಕ್ಷೇತ್ರಗಳು ಉಳ್ಳಂತ ಸ್ಥಾನದಲ್ಲಿ ನಾವು ಜನ್ಮವನ್ನು ಪಡೆದಿದ್ದೇವೆ ನಾವು ನಮ್ಮ ತಂದೆ ತಾಯಿಗಳಿಗೂ ಹಾಗೂ ನಮಗೆ ಈ ಜನ್ಮವನ್ನು ಕೊಟ್ಟಂತ ಸ್ವಾಮಿಗೂ ಕೂಡ ವಿಶೇಷವಾದಂತಹ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಲೇಬೇಕು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಬಂದು ಮತ್ಸ್ಯಾವ ತಾರದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಅದನ್ನು ಜೀರ್ಣೋದ್ಧಾರದ ಕಾರ್ಯವಾಗಬೇಕಾಗಿದ್ದಿತು ಶ್ರೀಕೃಷ್ಣ ದೇವರಾಯನು ಅವರೇ ಅಲ್ಲಿ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಪುಷ್ಕರಣಿ ಕೂಡ ಯಾವ ಪ್ರಕಾರವಾಗಿ ಇದೆ ಅಂದರೆ ಆದಿಶೇಷನ ರೂಪದಲ್ಲೇ ಇದೆ ಅಂದರೆ ಬಾಲವು ಕೆಳಗೆ ಚಿಕ್ಕದಾಗಿದ್ದು ಮೇಲೆ ಹೆಡೆ ಬಂದಾಗ ಪಡಿಕೆ ಬಂದಾಗ ಯಾವ ತರವಾಗಿ ಅಗಲವಾಗುತ್ತದೋ ಅದೇ ಪ್ರಕಾರವಾಗಿ ಹಾವಿನ ರೂಪದಲ್ಲಿ ಹೀಗೆ ತಿರುಗಿ ಇದೆ ಪುಷ್ಕರಣಿ ಅದು ಸಾಕ್ಷಾತ್ ಶ್ರೀಕೃಷ್ಣ ದೇವರಾಯನು ಅವರೇ ನಿರ್ಮಾಣ ಮಾಡಿದಂತಹ ಪುಷ್ಕರಣಿ ಮೇಲ್ಭಾಗದಲ್ಲಿ ಶ್ರೀಕೃಷ್ಣ ದೇವರಾಯನು ಅವರು ಅಂದಿನ ಕಾಲಕ್ಕೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದರು ತನ್ನಂತರ ಏನು ಟೈಲ್ಸ್ ಮುಂತಾದ್ದು ಆ ಭಕ್ತಾದಿಗಳು ಹಾಕಿದ್ದಾರೆ ಆದರೆ ಆ ಸ್ವಾಮಿಗೆ ನೇರವಾಗಿ ಒಂದು ಕಿಂಡಿಯನ್ನು ಮಾಡಿದ್ದಾರೆ ತಾವು ಅಲ್ಲಿ ಹೋದಾಗ ಅದನ್ನು ವೀಕ್ಷಣೆಯನ್ನು ಮಾಡಬಹುದು ತಮಗೆ ತೋರಿಸಲಾಗಿದೆ ಈ ಒಂದು ದೇವರ ದರ್ಶನದಲ್ಲಿ ಆ ಕಿಂಡಿ ಯಾತಕ್ಕೆ ನಿರ್ಮಾಣ ಮಾಡಿದ್ದಾರೆ ಎಂದರೆ ಇವರ ಆನೆಗುಂದಿಯಲ್ಲಿ ತಮ್ಮ ಅರಮನೆಯಲ್ಲಿ ನಿಂತು ನೋಡಿದಾಗ ಸ್ವಾಮಿಯ ಮಂಗಳಾರತಿಯನ್ನು ಮಾಡುವಂತಹ ದೃಶ್ಯವನ್ನು ನೇರವಾಗಿ ವೀಕ್ಷಣೆಯನ್ನು ಮಾಡುತ್ತಾ ಇದ್ದರು ಅಂತಹ ಒಂದು ವಿಶೇಷವಾದಂತಹ ತಾಣ ಅದು ಈ ಗುಡ್ಡದ ತಿಮ್ಮಪ್ಪ ಮತ್ಸ್ಯಾವತಾರದ ತಿಮ್ಮಪ್ಪ ಎನ್ನುವಂತಹ ನಾಮಾಂಕಿತರಾಗಿ ರಾರಾಜಿಸುತ್ತಾ ಇದ್ದಾರೆ ಅದು ಕೂಡ ಇಷ್ಟು ಜೀರ್ಣೋದ್ಧಾರ ಆಗಲು ಕಾರಣ ಕೂಡ ಮುಖ್ಯ ಕಾರಣ ಹೊಂದಿದೆ ಏನು ಎಂದರೆ ಒಬ್ಬ ವ್ಯಕ್ತಿಗಳು ಇಲ್ಲೇ ರಾಣಿಪೇಟ್ನಲ್ಲೇ ಇರುತ್ತಾರೆ ಅವರ ಹೆಸರು ಶ್ರೀಯುತ ಸತ್ಯನಾರಾಯಣ ಎನ್ನುವಂತಹ ಮಹಾನುಭಾವರು ಕಾಮಲಾಪುರದಲ್ಲಿ ಸರ್ಕಾರಿ ನೌಕರಿಯನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ ಅವರು ಅಲ್ಲಿ ಪ್ರತಿ ಶನಿವಾರವೂ ಕೂಡ ಆ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆದು ಬರುತ್ತಾ ಇದ್ದರು ಒಂದು ಶನಿವಾರ ದಿನ ವಿಶೇಷವಾಗಿ ಒಬ್ಬ ಸನ್ಯಾಸಿಯು ದರ್ಶನವನ್ನು ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಸತ್ಯನಾರಾಯಣ ಅವರೇ ನೀವು ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವನ್ನು ನೀವೇ ಮಾಡಬೇಕು ಎಂದು ಹೇಳಿದೊಡನೆ ಇವರು ಹೇಳಿದರು ಸ್ವಾಮಿ ನನ್ನಿಂದ ಆ ಯೋಗ್ಯತೆ ಇಲ್ಲ ಕಾರಣ
ನನ್ನ ಕಾರ್ಯದ ನಿಮಿತ್ತ ನನ್ನ ಸಮಯವೇ ಹೆಚ್ಚಾಗಿ ಅನ್ಯೇ ಹೋಗುತ್ತದೆ ನಾನು ಅಂತಹ ಹಣಕಾಸು ಉಳ್ಳಂತ ವ್ಯಕ್ತಿಯೂ ನಾನು ಅಲ್ಲ ಹೀಗಾಗಿ ಈ ಜೀರ್ಣೋದ್ಧಾರದ ಕಾರ್ಯವನ್ನು ನಾನು ಯಾವ ಪ್ರಕಾರವಾಗಿ ಮಾಡುತ್ತೇನೆ ಎಂದು ನನಗೆ ಬೋಧನೆಯನ್ನು ಮಾಡುತ್ತಾ ಇದ್ದೀರಿ ಎಂದು ಕೇಳಿದರು ಕೇಳಿದೊಡನೆ ಆ ಸನ್ಯಾಸಿ ಹೇಳಿದರು ನಾನು ಹಿಮಾಲಯದಿಂದ ಬಂದಿದ್ದೇನೆ ಪ್ರಿಯ ವೀಕ್ಷಕ ಬಂಧುಗಳೇ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಾನು ಹಿಮಾಲಯದಿಂದ ಬಂದಿದ್ದೇನೆ ಈ ದೇವಾಲಯವು ಜೀರ್ಣೋದ್ಧಾರದ ಕಾರ್ಯ ಆಗಲೇಬೇಕಾಗಿದೆ ಹೀಗಾಗಿ ಇದು ನಿಮ್ಮಿಂದ ಸಾಧ್ಯ ನೀವೇ ಮಾಡಬೇಕು ನಿಮಗೆ ಏನು ಪ್ರೋತ್ಸಾಹಕತೆ ಬೇಕೋ ನಾನೇ ಕೊಡುತ್ತೇನೆ ಈಗ ಸದ್ಯಕ್ಕೆ ಬೀದಿ ಲೈಟ್ಗಳಿಲ್ಲ ಆ ಲೈಟ್ಗಳಿಗಾಗಿ ಕೆಬಿ ಅವರಿಗೆ ನೀವು ದೂರವಾಣಿ ಕರೆಯನ್ನು ಮಾಡಿ ಎಂದು ಅವರ ಎದುರಿಗೆ ನಿಂತು ದೂರವಾಣಿ ಕರೆಯನ್ನು ಮಾಡಿದಾಗ ಒಂದೇ ಮಾತಿಗೆ ಸಮ್ಮತಿಯನ್ನು ಕೊಟ್ಟು ಒಂದು ವಾರದೊಳಗೆ ಬೀದಿ ಲೈಟ್ಗಳನ್ನು ಹಾಕಿಸಿದರಂತೆ ನಂತರ ಕೆಲವೊಬ್ಬ ಮಹಾನುಭಾವರು ಬಂದು ಒಬ್ಬೊಬ್ಬರು ಒಂದೊಂದು ವಿಧವಾದಂತಹ ಸೇವೆಯನ್ನು ಸಲ್ಲಿಸಿ ಅಲ್ಲಿ ರೋಡ್ ಅನ್ನು ರಸ್ತೆಯನ್ನು ಕೂಡ ಮಾಡಿದ್ದಾರೆ ಬೆಟ್ಟಕ್ಕೆ ಅಷ್ಟು ಈಜಿಯಾಗಿ ಹತ್ತಲು ಸಾಧ್ಯವಿಲ್ಲ ಆದರೆ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದು ಆದ ಮೇಲೆ ಮೂರು ದಿನದ ನಂತರ ಈ ಸತ್ಯನಾರಾಯಣ ಅವರು ಅಲ್ಲಿಗೆ ಹೋಗಿ ಆ ಸನ್ಯಾಸಿಯನ್ನು ಹುಡುಕುತ್ತಿದ್ದಾರೆ ಆ ಸನ್ಯಾಸಿಯು ಅಲ್ಲಿ ಇಲ್ಲ ಅದೃಶ್ಯರಾಗಿದ್ದಾರೆ ಏನೆಂದು ಭಾವಿಸುತ್ತೀರಿ ಆ ಸನ್ಯಾಸಿ ಯಾರೆಂದು ಭಾವಿಸುತ್ತೀರಿ ಇಂದಿಗೂ ಕಂಡಿಲ್ಲ ಇಂದಿಗೂ ಕಂಡಿಲ್ಲ ಸಾಕ್ಷಾತ್ ಸ್ವಾಮಿಯೇ ಆ ರೂಪಿಯಾಗಿ ಬಂದು ದರ್ಶನವನ್ನು ಕೊಟ್ಟು ಕಾರಣ ನಿಜವಾದಂತಹ ರೂಪವನ್ನು ತೋರಿದರೆ ಸ್ವಾಮಿಯು ಈ ನಮ್ಮ ನೇತ್ರಗಳಿಂದ ನೋಡುವಂತಹ ಯೋಗ್ಯವಂತರು ನಾವಲ್ಲ ಹೀಗಾಗಿ ಆ ಸನ್ಯಾಸಿ ರೂಪದಲ್ಲೇ ಬಂದು ದರ್ಶನವನ್ನು ಕೊಟ್ಟು ಈ ಪ್ರಕಾರವಾಗಿ ಜೀರ್ಣೋದ್ಧಾರದ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದು ಅಲ್ಲದೆ ಇಂದು ಇಡೀ ಅವರ ಕುಟುಂಬವು ಹಾಗೂ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಸದಸ್ಯರು ಸೇರಿ ವಿಜೃಂಭಣ ರೀತಿಯಿಂದ ತೆಪ್ಪೋತ್ಸವ ಎಂದು ಮಾಡುತ್ತಾರೆ ದೀಪೋತ್ಸವ ಎಂದು ಮಾಡುತ್ತಾರೆ ವಿಶೇಷವಾದಂತಹ ಪೂಜೆಯ ಪುರಸ್ಕಾರಗಳನ್ನು ಅಲ್ಲಿ ಮಾಡುತ್ತಾ ಇರುವಂತಹ ಆ ಮಹನೀಯರು ಕೂಡ ಉತ್ತಮವಾದಂತಹ ಅವರ ಇಡೀ ಕುಟುಂಬಗಳಿಗೆ ಉನ್ನತವಾದಂತಹ ಸ್ಥಾನಮಾನವನ್ನು ಕೊಡಲಿ ಎಂದು ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಇತಿಹಾಸ ಎಂದರೆ ಪ್ರಿಯ ವೀಕ್ಷಕ ಬಂಧುಗಳೇ ಎಂತಹ ಪವಿತ್ರವಾದಂತಹ ಸ್ಥಾನಗಳಲ್ಲಿ ನಾವು ಜನ್ಮವನ್ನು ತಾಳಿದ್ದೀವಿ ಎನ್ನುವುದಕ್ಕೆ ಇವು ಕೆಲವೊಂದು ಜ್ಞಾಪಕಕ್ಕೆ ಬರುತ್ತವೆ ತಾವು ಮಂತ್ರಾಲಯ ಎಲ್ಲರೂ ನೋಡಿದ್ದೀರಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಾಂತವಾಗಿ ಬೃಂದಾವನಸ್ಥರಾಗಿದ್ದಾರೆ ಇದು ತಮಗೆಲ್ಲರಿಗೂ ತಿಳಿದಂತಹ ವಿಷಯವೇ ಆ ರಾಘವೇಂದ್ರ ಪ್ರಭುಗಳಿಗೆ ಸಿರೇಕೊಳ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಸುಮಾರಾಗಿ ಒಂದು 100-150 ಮನೆಗಳು ಇರಬಹುದು ಅಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬ ಒಬ್ಬ ವ್ಯಕ್ತಿಯು ಪ್ರತಿ ಗುರುವಾರವೂ ನಡೆದುಕೊಂಡೇ ಹೋಗಿ ಆಗಿನ ಕಾಲಕ್ಕೆ ಯಾವುದೇ ವಿಧವಾದಂತಹ ವಾಹನಗಳ ಸೌಲಭ್ಯವಿರಲಿಲ್ಲ ನಡೆದುಕೊಂಡೇ ಹೋಗ್ತಾ ಇದ್ದರು ಮಂತ್ರಾಲಯಕ್ಕೆ ನಡೆದುಕೊಂಡು ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದು ಮಾರನೇ ದಿನ ಪುನಃ ವಾಪಸ್ ಬರುತ್ತಾ ಇದ್ದರು ಈ ಪ್ರಕಾರವಾಗಿ ಪ್ರತಿ ಗುರುವಾರವೂ ಹೋಗುತ್ತಾ ಇದ್ದರು ಆದರೆ ಅವರಿಗೆ ಕೂಡ ವಯಸ್ಸಾಗತೊಡಗಿತು ಆಗ ಇಷ್ಟು ದೊಡ್ಡದಾದಂತಹ ಮಂತ್ರಾಲಯ ಕ್ಷೇತ್ರ ಇರಲಿಲ್ಲ ಆ ಬೃಂದಾವನದ ಹಿಂಭಾಗದಲ್ಲೇ ಮಲಗುತ್ತಾ ಇದ್ದರು ಜನರು ಅಂತಹ ಸಂದರ್ಭದಲ್ಲಿ ಮಲಗಿದಾಗ ಇವರಿಗೆ ಅನಿಸಿತು ಗುರುಗಳೇ ನಾನಿನ್ನು ಬರುವಂತಹ ವಯಸ್ಸು ನನ್ನಲ್ಲಿ ಇಲ್ಲ ಹೇಗೆ ಮಾಡುತ್ತೀರಿ ನಿಮ್ಮ ದರ್ಶನವನ್ನು ಪಡೆದಿದ್ದೇ ಇದ್ದರೆ ನನ್ನ ಜನ್ಮ ಸಾರ್ಥಕವಿಲ್ಲ ಹೀಗಾಗಿ ಹೇಗಾದರೂ ನೀವೇ ಕರುಣೆಯನ್ನು ತೋರಬೇಕು ಎಂದೊಡನೆ ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳೇ ಅವರಿಗೆ ಸ್ವಪ್ನದಲ್ಲಿ ಕಂಡು ಹೇಳಿದರಂತೆ ಬ್ರಾಹ್ಮಣೋತ್ತಮರೇ ನಿಮ್ಮ ಹಿಂದೆನೇ ನಾನು ಬರುತ್ತೇನೆ ನಿಮ್ಮ ಹಿಂದೆನೇ ನಾನು ಬರುತ್ತೇನೆ ನೀವು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಹಿಂತಿರುಗಿ ನೋಡಬೇಡಿ ಎಂದು ಅವರಿಗೆ ಹೇಳಿಲ್ಲ ನೀವು ಮುಂದೆ ಮುಂದೆ ಹೋಗುತ್ತಾ ಇರಿ ನಾನು ಬರುವಂತಹ ಚಿಹ್ನೆ ಏನು ಎಂದರೆ ನಾನು ಹಾಕಿಕೊಂಡಂತಹ ಪಾದರಕ್ಷಗಳ ಶಬ್ದ ನಿಮಗೆ ಕೇಳುತ್ತದೆ ಹಾಗೂ ನಾನು ಹಿಡಿದಂತಹ ದಂಡಕವನ್ನು ಊರುತ್ತಾ ಬರುತ್ತೇನೆ ಇದೇ ನಿಮಗೆ ಚಿಹ್ನೆ ಎಂದು ಹೇಳಿದ ಆ ಮಹಾನುಭಾವರು ಬರುತ್ತಾ ಇದ್ದಾರೆ ಹಿಂದೆ ಶಬ್ದವೂ ಕೇಳುತ್ತಾ ಇದೆ
ಸ್ವಲ್ಪ ದೂರ ಬಂದ ನಂತರವೇ ಸಂಧ್ಯಾ ಸಮಯವಾಯಿತು. ಸಂಧ್ಯಾ ಸಮಯದಲ್ಲಿ ಸಾಯಂ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕಾಗಿದೆ ಬ್ರಾಹ್ಮಣೋತ್ತಮನು. ಒಂದು ನೀರು ಕಂಡಿತು, ಜಲವು ಕಂಡಿತು, ಅಲ್ಲಿಗೆ ಹೋಗಿ ಸ್ನಾನವನ್ನು ಆಚರಣೆಯನ್ನು ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಿದರು. ಮಾಡಿದು ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮುಂದಕ್ಕೆ ಬಂದು ಬಿಟ್ಟರು. ಅವರು ಸ್ನಾನ ಸಂಧ್ಯಾನಂದ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ನಂತರ ಬರ ತೊಡಗಿದರು. ಅವರಿಗೆ ಶಬ್ದವು ಕೇಳುತ್ತಾ ಇಲ್ಲ, ಮನಸ್ಸಿನಲ್ಲಿ ನೋವು ಆಗುತ್ತಾ ಇದೆ. ಆದರೆ ನನ್ನ ಗುರುಗಳು ಮಾತನ್ನು ಕೊಟ್ಟಿದ್ದಾರೆ ಎಂದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ನಮಗೆ ದರ್ಶನ ಕೊಡದೆ ಅವರು ಇರುವುದಿಲ್ಲ, ಖಂಡಿತವಾಗಿಯೂ ದರ್ಶನವನ್ನು ಕೊಡುತ್ತಾರೆ ಅನ್ನುವಂತಹ ಮನೋಭಾವನೆಯಿಂದ ಬಂದ. ಬರುತ್ತಿರುವಂತಹ ಸಂದರ್ಭದಲ್ಲಿ ಇನ್ನು ಅವರ ಊರು ಹತ್ತಿರದಲ್ಲಿ ಇದೆ, ಒಂದು ಕುರಿ ಕಾಯತಕ್ಕಂತಹ ಹುಡುಗ ಬಂದು ಆ ಬ್ರಾಹ್ಮಣನಿಗೆ ನಮಸ್ಕಾರವನ್ನು ಸಲ್ಲಿಸಿ, ಸ್ವಾಮಿ ನಿಮ್ಮ ಹೆಸರನ್ನು ಕೇಳಿ ಯಾರೋ ಅಜ್ಜ ಅವರು ಕಾವಿ ವಸ್ತ್ರವನ್ನು ಧಾರಣೆ ಮಾಡಿ ಬಂದಿದ್ದರು, ನಿಮ್ಮ ಮನೆಯನ್ನು ಕೇಳಿದರು ಎಲ್ಲಿ ಎಂದು ನಾನೇ ತೋರಿಸಿದೆ, ಅಗೋ ಅಲ್ಲಿ ಇದೆ ಎಂದು ದೂರದಿಂದ ತೋರಿಸಿದೆ ಎಂದು ಆ ಕುರಿ ಕಾಯುವಂತಹ ಹುಡುಗನ ಹೇಳಿದನು ತರುಣನು. ಇವರಿಗೆ ಧೈರ್ಯ ಬಂದಂತೆ ಆಯಿತು, ಮನೆಗೆ ಬಂದರು. ಮನೆಗೆ ಬಂದು ವೀಕ್ಷಣೆಯನ್ನು ನಡುಮನೆಯಲ್ಲಿ ರಾಯರು ಬಂದು ಅಲ್ಲಿ ಕೂತಿದ್ದಾರೆ, ಮಡದಿಯವರನ್ನು ಮಾತನಾಡಿಸಿದ್ದಾರೆ. ಕಣ್ರಿ ಇವ ಈ ಬ್ರಾಹ್ಮಣೋತ್ತಮನ ಮಡದಿಯವರನ್ನು ಮಾತನಾಡಿಸಿದ್ದಾರೆ. ಅಮ್ಮ ನಿಮ್ಮ ಪತಿರಾಯರು ಎಲ್ಲಿದ್ದಾರೆ? ಇನ್ನೂ ಬರಲಿಲ್ಲವೇ? ಇಲ್ಲ, ಬರುತ್ತಾರೆ. ಅವರಿಗೆ ಗೊತ್ತಿಲ್ಲ, ಆ ಮಡದಿಯವರಿಗೂ ಇವರೇ ರಾಘವೇಂದ್ರ ಸ್ವಾಮಿಗಳು ಎನ್ನುವಂತಹ ವಿಷಯ ಅವರಿಗೂ ಗೊತ್ತಿಲ್ಲ. ಆಗ ಹೇಳಿದರು, ಅಮ್ಮ ನಾನು ಸ್ವಲ್ಪ ಆಚೆ ಹೋಗಬೇಕಾಗಿದೆ, ಹೀಗಾಗಿ ನನ್ನ ಸ್ಯಾಟಿಯನ್ನು ಇಲ್ಲೇ ಬಿಡುತ್ತೇನೆ, ನನ್ನ ಪಾದರಕ್ಷೆಗಳನ್ನು ಇಲ್ಲೇ ಬಿಡುತ್ತೇನೆ, ಮತ್ತು ಸಾಲಿಗ್ರಾಮಗಳು ಎರಡು, ಇಂತಹ ಸಾಲಿಗ್ರಾಮಗಳು ಸಾಲಿಗ್ರಾಮಗಳನ್ನು ಕೂಡ ನಾನು ಇಲ್ಲೇ ಇಡುತ್ತೇನೆ ಎಂದು ಹೇಳಿ ಹೋಗಿ ಹೊರಟು ಹೋದರು ಗುರುಗಳು. ಅಷ್ಟರಲ್ಲಿ ಇವರು ಬಂದರು. ಬ್ರಾಹ್ಮಣೋತ್ತವನು ಬಂದು ಕಾತುರದಿಂದ ನೋಡುತ್ತಾನೆ, ಕಡೆ ಎಲ್ಲಿ ಯತಿಗಳು ಬಂದಿದ್ದರಲ್ಲ, ಎಲ್ಲಿ 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 ಯತಿಗಳು? ಯಾವ ಯತಿಗಳು? ಆ ತಾಯಿ ಕೇಳ್ತಾಳೆ, ಯಾವ ಯತಿಗಳು? ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳೇ ಬಂದಿದ್ದಾರೆ. ಅವರು ಬಂದವರು ರಾಘವೇಂದ್ರ ಪ್ರಭುಗಳ ಕಣ್ರಿ, ಕಣ್ಣಾರ ನಾನು ಕಂಡಿದ್ದೇನೆ, ಕಣ್ಣಾರ ನಾನು ನೋಡಿದ್ದೇನೆ. ಪ್ರಭುಗಳು ಬಂದರು. ಅಮ್ಮ ನಿಮ್ಮ ಯಜಮಾನರು ಎಲ್ಲಿ ಎಂದು ಕೇಳಿದರು. ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಬರುತ್ತಾರೆ ಎಂದು ನಾನು ಹೇಳಿದೆ. ಅಷ್ಟರಲ್ಲಿ ಅವರು ಹೇಳಿದರು, ಇಲ್ಲ ನನ್ನ ಶಾಟಿಯನ್ನು ಬಿಡುತ್ತಾ ಇದ್ದೇನೆ, ನನ್ನ ಪಾದರಕ್ಷೆಗಳನ್ನು ಇಲ್ಲೇ ಬಿಡುತ್ತಾ ಇದ್ದೇನೆ, ಹಾಗೂ ಸಾಲಿಗ್ರಾಮಗಳನ್ನು ಕೂಡ ಇಲ್ಲಿ ಇಟ್ಟಿರುತ್ತೇನೆ ಎಂದು ಹೇಳಿ ಹೊರಟು ಹೋದರು ಎಂದು ಹೇಳಿದರು. ಆಗ ಈ ಬ್ರಾಹ್ಮಣೋತ್ತರಮನಿಗೆ ಒಂದು ತರಹವಾದಂತಹ ಆನಂದ ಬಾಷ್ಪಗಳೇ ಸುರಿದವು. ಕಾರಣ ಹೇಳುತ್ತಾರೆ ಮಡದಿಗೆ, ನೀನು ಎಂತಹ ಪುಣ್ಯವನ್ನು ಮಾಡಿದ್ದೀಗಿ, ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳ ದರ್ಶನವನ್ನು ನೀನು ಮಾಡಿದ್ದೀಗಿ. ನಾನು ಇಷ್ಟು ದಿನ ಗುರುಗಳ ಆರಾಧನೆಯನ್ನು ಮಾಡುತ್ತಾ ಅಲ್ಲಿ ತೆರಳುತ್ತಾ ಇದ್ದೆ, ಆದರೆ ಅವರನ್ನು ನೋಡುವಂತಹ ಸೌಭಾಗ್ಯವಂತನ್ನು ನಾನಾಗಿರಲಿಲ್ಲ, ನನಗೆ ಕಾಣಲಿಲ್ಲ. ಆದರೆ ಗುರುಗಳು ಮಹಾಪ್ರಸಾದವನ್ನೇ ನನಗೆ ವಿತರಣೆ ಮಾಡಿದ್ದಾರೆ ಎಂದು ಮಲಗಿದರು. ಅಂದು ಮಲಗಿದಾಗ ಸಾಕ್ಷಾತ್ ಗುರುರಾಯರೇ ಸ್ವಪ್ನದಲ್ಲಿ ಕಂಡು, ಬ್ರಾಹ್ಮಣೋತ್ತಮರೇ ಚಿಂತೆಯನ್ನು ಮಾಡಬೇಡಿ, ನಾನು ಬಂದಿದ್ದಂತೂ ಸತ್ಯ, ನನ್ನ ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟಿದ್ದೇನೆ, ನನ್ನ ಶಾಟಿಯನ್ನು ಅಲ್ಲೇ ಬಿಟ್ಟಿದ್ದೇನೆ. ಆ ಶಾಟಿಯನ್ನೇ ಆ ಬೃಂದಾವನದಲ್ಲಿ ಇಟ್ಟು ಬೃಂದಾವನವನ್ನು ನಿರ್ಮಾಣ ಮಾಡಿ ಒಬ್ಬ ಯೋಗ್ಯವಂತನಾದಂತಹ ವ್ಯಕ್ತಿಗೆ ಹೇಳಿದ್ದೇನೆ. ಆ ವ್ಯಕ್ತಿಯು ನಾಳೆ ಬೆಳಿಗ್ಗೆ ಬರುತ್ತಾನೆ, ಒಂದು ಉತ್ತಮವಾದಂತಹ ಶಿಲೆಯನ್ನು ತಂದು ಬೃಂದಾವನಕ್ಕಾಗಿ ನಿರ್ಮಾಣ ಮಾಡಲು ಸಿದ್ಧತೆಯನ್ನು ಮಾಡಿಕೊಡುತ್ತಾನೆ, ತಾವೇ ಪ್ರತಿಷ್ಠಾಪನೆಯನ್ನು ಮಾಡಿ ಎಂದು ಆ ಪುಟ್ಟದಾದಂತಹ ಕುಗ್ರಾಮ ಸಿರೇಕೊಳ ಎಂದು ಬರುತ್ತದೆ ಬಳ್ಳಾರಿ ಸನಿಹದಲ್ಲಿ, ಅಲ್ಲಿ ಹೇಳಿದರು. ಈ ಪ್ರಕಾರವಾಗಿ ಸ್ವಪ್ನದಲ್ಲಿ ಹೇಳಿದರು. ಅದೇ ಪ್ರಕಾರವಾಗಿಯೇ ಮಾರನೆಯ ದಿನವೇ ಆ ವ್ಯಕ್ತಿಯು ಬಂದು, ನನಗೆ ಯಾರೋ ಅಜ್ಜ ಅವರು ಕಣ್ಣಲ್ಲಿ ಕಂಡು ಹೇಳಿದರು, ಕಣ್ರಿ ಈ ಪ್ರಕಾರವಾಗಿ ಇಲ್ಲಿ ಏನೋ ಬೃಂದಾವನ ಕಟ್ಟಿಸ್ತಾ ಇದ್ದೀರಂತೆ, ನಾನು ಕಲ್ಲಿನ ಕೆಲಸವನ್ನೇ ಮಾಡುತ್ತಾ ಇದ್ದೇನೆ, ಯಾವ ಸೈಜ್ ಬೇಕು ನೀವು ಹೇಳಿದರೆ ಆ ಪ್ರಕಾರವಾಗಿ ಕೊಡುತ್ತೇನೆ ಎಂದು ಆ ಮಹಾನುಭಾವನು ತಂದು ಉಚಿತವಾಗಿ ಕೊಟ್ಟು ಅಲ್ಲಿ ನಿರ್ಮಾಣವಾದಂತಹ ಬೃಂದಾವನ, ಮತ್ತು ಆ ಬೃಂದಾವನದ ಎದುರಿನಲ್ಲಿ ಪ್ರಾಣದೇವರನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮತ್ತು ಪಾದಕಗಳನ್ನು ಮಾಡಿದ್ದಾರೆ.
ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳು ಧರಿಸಿದಂತಹ ಪಾದರಕ್ಷೆಗಳು ಇಂದೂ ಅಲ್ಲಿಗೆ ಅಲ್ಲೇ ಇವೆ ಹಾಗೂ ಅವರು ಇಟ್ಟಂತಹ ಸಾಲಿಗ್ರಾಮಗಳನ್ನು ಕೂಡ ಅನಿತ್ಯನೂ ಅಲ್ಲಿ ಪೂಜೆ ಆಗುತ್ತಾ ಇದೆ ಕೆಲವೊಂದು ಬಾರಿ ಪೂಜಾರಿಗಳ ತೊಂದರೆಯಿಂದ ವಿಘ್ನವೂ ಆಗುತ್ತಾ ಇದೆ ಇಲ್ಲ ಎಂದಲ್ಲ ಆ ಗುರುರಾಯರಂತೂ ನೋಡುತ್ತಾ ಇರ್ತಾರೆ ವಿಶೇಷವಾಗಿ ಪೂಜೆಗಳು ಆಗುತ್ತಾ ಇರ್ತವೆ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನನ್ನ ಜನ್ಮದ ಸೌಭಾಗ್ಯವು ಯಾವ ಪ್ರಕಾರವಾಗಿ ಇದ್ದಿತೋ ಗೊತ್ತಿಲ್ಲ ಅಲ್ಲಿ ಹೋಗಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಡಿಗೆಯನ್ನು ಮಾಡಿ ಸ್ವಾಮಿಗೆ ನಿವೇದನೆಯನ್ನು ಕೂಡ ಅರ್ಪಣೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದಿದ್ದೆವು ಅಂತಹ ಮಹಾ ಪುಣ್ಯಕ್ಷೇತ್ರ ಹೀಗಾಗಿ ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರುವೆ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಜನ್ಮ ನೀಡಿದಂತಹ ನಮ್ಮ ತಂದೆ ತಾಯಿಗಳಿಗೂ ಹಾಗೂ ಬ್ರಹ್ಮದೇವರಿಗೂ ಸಾಕ್ಷಾತ್ ವಿಷ್ಣುವಿಗೂ ಹಾಗೂ ನಮ್ಮ ಕುಲ ಗುರುಗಳಿಗೂ ವಿಶೇಷವಾದಂತಹ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತುವು ಅಧಿಕ ಆಶ್ವೀಜ ಮಾಸ ಶುಕ್ಲಪಕ್ಷ ಬುಧವಾರ ಚತುರ್ದಶಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಗಂಡನಾಮ ಯೋಗ ಗರನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪತ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಅತಿಯಾದಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನಕ್ಕೆ ಪಾತ್ರರಾಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಆನಂದದಿಂದ ಸಂತೋಷದಿಂದ ಇರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಅಷ್ಟು ಮಾತ್ರವೇ ಅಲ್ಲ ಮಿತ್ರರ ಬಳಗ ಕೂಡ ಹೆಚ್ಚಾಗತಕ್ಕಂತಹ ಅತ್ಯೋನ್ನತವಾದಂತಹ ದಿನ ಇದೇನು ಕಣ್ರಿ ಮಿತ್ರರ ಬಳಗ ಹೆಚ್ಚಾಗುವುದು ಎಂದರೆ ಅದನ್ನು ಅತ್ಯೋನ್ನತವಾದಂತಹ ದಿನ ಎಂದು ಒತ್ತಿ ಹೇಳುತ್ತೀರಿ ಹೌದು ಸ್ವಾಮಿ ನಿಜ ಇದು ಪವಿತ್ರವಾದಂತಹ ದಿನವೇ ಕಾರಣ ಆಜಿ ಪೂಜಿಯಾದಂತಹ ಮಿತ್ರರು ಅಲ್ಲ ನಮ್ಮ ಜೀವನಕ್ಕೆ ಉತ್ತಮವಾದಂತಹ ಮಾರ್ಗವನ್ನು ತೋರಿಸತಕ್ಕಂತಹ ಅತ್ಯೋನ್ನತವಾದಂತಹ ವ್ಯಕ್ತಿಗಳ ಪರಿಚಯ ಆಗತಕ್ಕಂತಹ ಒಂದು ಪವಿತ್ರವಾದ
ದಿನ ಚೆನ್ನಾಗಿದ್ದವರನ್ನು ಹಾಳು ಮಾಡುವಂತಹ ವ್ಯಕ್ತಿಗಳು ಅನೇಕರು ಸಿಗುತ್ತಾರೆ ಅಂತವರನ್ನು ತೆಗೆದುಕೊಂಡು ಮಾಡುವುದು ಏನಿದೆ ಆದರೆ ನಮ್ಮ ಮಾರ್ಗದರ್ಶನವನ್ನು ತೋರುತ್ತಾರೆ ಅಂತ ಮಹನೀಯರ ಸಂಘವಾಗತಕ್ಕಂತಹ ಅತ್ಯುನ್ನತವಾದಂತಹ ದಿನವೆಂದು ಅರ್ಥ ಹೀಗಾಗಿ ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಏನು ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ ಹೀಗಾಗಿ ಇಂತಹ ಅಶುಭಕರವಾದಂತಹ ದಿನವನ್ನು ಅತಿ ಸುಲಭೋಪಾಯದಿಂದ ಶುಭ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಯಾವ ಪ್ರಕಾರವಾಗಿ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಜಪದ ರೂಪದಲ್ಲಿ ಮಾಡಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ಒಂದು ಜಪದ ರೂಪದಲ್ಲಿ ಈಗ ಉದಾಹರಣೆಗೆ ನಾನೇ ನನ್ನ ಕುಲಗುರುಗಳು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆ ನಾಮವನ್ನು ಜಪದ ರೂಪದಲ್ಲಿ ಮಾಡಿದಾಗ ಗುರುಗಳು ವಿಶೇಷವಾಗಿ ವಾಯುದೇವರಿಗೆ ಹೇಳುತ್ತಾರೆ ಇವನು ನನ್ನ ಭಕ್ತನಿದ್ದಾನೆ ಇವನಿಗೆ ಯಾವುದೇ ತೊಂದರೆ ಆಗದಂತೆ ಸಂರಕ್ಷಣೆಯನ್ನು ಮಾಡು ಸ್ವಾಮಿ ಎಂದೊಡನೆ ಆ ವಾಯುದೇವರು ಶ್ರೀಹರಿ ಬಳಿಗೆ ಆ ಫೈಲ್ ಅನ್ನು ತೆಗೆದುಕೊಂಡು ಹೋಗುತ್ತಾರೆ ಹೋಗಿ ತಕ್ಷಣವೇ ಶ್ರೀಹರಿಯು ಸೈನ್ ಮಾಡಿಕೊಡುತ್ತಾರೆ ಕಾರಣ ತಂದಿದ್ದು ವಾಯುದೇವರು ಆ ವಾಯುದೇವರು ಯಾರಿಂದ ಪಡೆದಿದ್ದಾರೆ ಗುರುಗಳಿಂದ ಪಡೆದಿದ್ದಾರೆ ಹೀಗಾಗಿ ಅಂತಹ ಒಂದು ಉನ್ನತವಾದಂತಹ ಸ್ಥಾನಮಾನ ಗುರುಗಳಲ್ಲಿ ಇರುತ್ತದೆ ಪ್ರತಿಯೊಂದು ಕುಲಕ್ಕೂ ಪ್ರತಿಯೊಂದು ಗೋತ್ರಕ್ಕೂ ಪ್ರತಿಯೊಂದು ಮತಕ್ಕೂ ಗುರುಗಳು ಇದ್ದೇ ಇರುತ್ತಾರೆ ನಿಮ್ಮ ನಿಮ್ಮ ಕುಲ ಗುರುಗಳನ್ನೇ ನೀವು ಧ್ಯಾನವನ್ನು ಮಾಡಿ ಇಂತಹ ಗುರುಗಳನ್ನೇ ಮಾಡಿ ಎಂದು ನಾನು ಹೇಳ್ತಾ ಇಲ್ಲ ನನ್ನ ಉಸಿರಾಡುವ ಗುರುಗಳು ನನ್ನ ಈ ದೇಹಕ್ಕೆ ಚೈತನ್ಯವನ್ನು ತುಂಬಿರುವಂತಹ ಇಂತಹ ವಾಕುಗಳನ್ನು ಮಾತನಾಡಲು ಶಕ್ತಿಯನ್ನು ಕೊಟ್ಟಿರುವಂತಹ ಮಹಾನುಭಾವರು ಎಂದರೆ ನನ್ನ ಗುರುಗಳು ಅವರ ಪಾದಧೂಳಿಯ ಸ್ಪರ್ಶದಿಂದ ನಾನು ಇಷ್ಟರ ಮಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಸಂಪೂರ್ಣವೂ ಅವರ ಆಶೀರ್ವಾದವೇ ಹೀಗಾಗಿ ಪ್ರತಿ ಒಂದು ಗುರುಗಳಿಗೂ ಕೂಡ ನಿಮ್ಮದೇ ಆದಂತಹ ಗುರುಗಳು ಇರ್ತಾರೆ ಅವರ ನಾಮಸ್ಮರಣೆಯನ್ನು ಭಕ್ತಿ ಪರವಶರಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ತಾವೇ ಪರಿವರ್ತನೆ ಮಾಡಿಕೊಳ್ಳಬಹುದು ಇದು ಕೇವಲ ವೃಷಭ ರಾಶಿಯವರಿಗೆ ಮಾತ್ರ ಸೀಮಿತವಲ್ಲ ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆಯಾಗುತ್ತದೆ ಏನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಅಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಧನಲಾಭವನ್ನು ಪಡೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಹಾಗೆ ಬಂದಿದೆ ಎಂದು ಬಂದಿದ್ದೆಲ್ಲ ನನಗೇ ಇರಲಿ ಎನ್ನುವಂತಹ ಭಾವನೆ ಬೇಡ ಬಡಬಗ್ಗರು ಅನೇಕ ಜನರು ಇದ್ದಾರೆ ತುಂಬಾ ಕಷ್ಟಕಾರ್ಪಣ್ಯಗಳಲ್ಲಿ ಇದ್ದಾರೆ ಅವರಿಗೆ ಆದಷ್ಟು ನಾವು ಸಹಾಯ ಹಸ್ತವನ್ನು ಮಾಡೋಣ ಮಾಡಿದಾಗ ಮತ್ತಷ್ಟು ಭಗವಂತ ಕೊಡುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎಂದು ಹೇಳಿದ್ದಾರೆ ಇನ್ನೊಬ್ಬರಿಗೆ ನಾವು ಏನಾದರೂ ಸೇವೆಯನ್ನು ಸಲ್ಲಿಸಲೇಬೇಕು ಈ ಪ್ರಕಾರವಾಗಿ ಭಗವಂತ ಕೊಟ್ಟಂತಹ ಪದಾರ್ಥವನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಇದ್ದೀನಿ ಎನ್ನುವಂತಹ ಮನಸ್ತತ್ವಕ್ಕೆ ಒಳಗಾಗಿ ದಾನ ಧರ್ಮಾದಿಗಳನ್ನು ಮಾಡಿದರೆ ಜೀವನ ಸಾರ್ಥಕವಾಗುತ್ತದೆ ಶುಭವಾಗಲಿ ಏನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಶತ್ರುಗಳ ಬಾಧೆ ಯಾವ ರಸ್ತೆಯಲ್ಲಿ ಹೋದರೆ ಯಾವ ಶತ್ರು ಬರ್ತಾನೋ ಏನು ಮಾಡುತ್ತಾನೋ ಎನ್ನುವಂತಹ ಭಯದ ವಾತಾವರಣ ಈ ಶತ್ರುಗಳು ಏನಾದರೂ ಮೇಲಿಂದ ಉದುರಿ ಬಿದ್ದಿದ್ದಾರಾ ಇಲ್ಲ ನಮ್ಮ ವರ್ತನೆಯಿಂದ ನಾವೇ ಸೃಷ್ಟಿಯನ್ನು ಮಾಡಿಕೊಂಡಿದ್ದೇವೆ ಕಾರಣ ಎಲುಬಿಲ್ಲದ ನಾಲಿಗೆ ಎಂದು ನಂದು ನಡೆಯುತ್ತದೆ ನನಗೆ ಏನೋ ಒಂದು ಹೋದ ಬಂದಿದೆ ಒಂದಿಷ್ಟು ಹಣ ಇದೆ ಎಂದು ಬಾಯಿಗೆ ಸಿಕ್ಕ ಹಾಗೆ ಮಾತನಾಡಿದರೆ ಭಗವಂತ ಸುಮ್ಮನೆ ಕೂಡಲು ಸಾಧ್ಯವೇ ಎಂದೋ ಒಂದಿನ ಅವನು ಕೆಳಗೆ ಬಿಡುತ್ತಾನೆ ಬಿದ್ದಂತಹ ದಿನ ಯಾರು ಇಷ್ಟು ದಿನ ನಿಮ್ಮ ಸಂಗಡ ಅನಿಸಿಕೊಂಡಿರುತ್ತಾರೋ ಅವರೇ ಶತ್ರುಗಳು ನೀವೇ ಮಿನಿ ಬ್ರಹ್ಮ ಈ ಕಲಿಯುಗದ ಬ್ರಹ್ಮ ನಾವೇ ನಿರ್ಮಾಣ ಮಾಡಿಕೊಂಡಿದ್ದೇವೆ ಶತ್ರುಗಳನ್ನು ಭಗವಂತ ಶತ್ರುಗಳನ್ನು ನಿರ್ಮಾಣ ಮಾಡಿಲ್ಲ ಇದು ಸತ್ಯವಾದಂತಹ ಮಾತು ಭಗವಂತ ನಿರ್ಮಾಣ ಮಾಡಿಲ್ಲ ನಾವೇ ಮಾಡಿಕೊಂಡಿದ್ದೇವೆ ಇದಕ್ಕೆ ಪ್ರತ್ಯುತ್ತರವಾಗಿ ಹೇಳಬೇಕಾದರೆ ಅಂತಹ ವರ್ತನೆಯನ್ನು ಸಲ್ಲಿಸಿದ ಪ್ರಯುಕ್ತ ಅನುಭವಿಸು ಎಂದು ಹೇಳಬೇಕಾಗುತ್ತದೆ ಆದರೆ ಆ ಪ್ರಕಾರವಾಗಿ ಹೇಳುವುದಿಲ್ಲ ಇನ್ನು ಮುಂದಾದರೂ ತಿದ್ದುಕೊಳ್ಳಬೇಕು ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನು ಕಾಣಬೇಕು ಒಂದು ಸ್ನೇಹ ಭಾವದಿಂದ ಮೆರೆಯಬೇಕು ಆ ಪ್ರಕಾರವಾಗಿ ಇದ್ದರೆ ಜನ್ಮ ಸಾರ್ಥಕವಾಗುತ್ತದೆ ಎಲ್ಲಿ ಶತ್ರುಗಳು ಎನ್ನುವರು ಎಲ್ಲಿಂದ ಬರುತ್ತಾರೆ ಬರಲು ಸಾಧ್ಯವೇ ಇಲ್ಲ ಹೀಗಾಗಿ ಪರೋಪಕಾರವನ್ನು ಮಾಡಿದಾಗ ಎಲ್ಲರಲ್ಲಿಯೂ ಭಗವಂತನನ್ನು ಕಂಡಾಗ
ನಾವು ಕೆಟ್ಟ ಮಾತುಗಳನ್ನು ಕೆಟ್ಟ ವರ್ತನೆಗಳನ್ನು ಎಲ್ಲಿಯೂ ಬರಲು ಸಾಧ್ಯವೇ ಇಲ್ಲ ಅಂತ ಶತ್ರುಗಳು ಕೂಡ ಉತ್ಪನ್ನ ಆಗುವುದಿಲ್ಲ ಆದರೆ ಇಂದು ನಿಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಶತ್ರುಗಳ ಭೀತಿ ಇದೆ ಅದರ ನಿವಾರಣೆಗಾಗಿ ನೀವು ಮಾಡಬೇಕಾಗಿದ್ದು ನಿಮ್ಮ ಕುಲಗುರುಗಳ ಧ್ಯಾನವನ್ನು ಜಪದ ರೂಪದಲ್ಲಿ ಮಾಡಿ ಅವರ ಪಾದವನ್ನೇ ಹಿಡಿದಿದ್ದೇನೆ ಅಂತ ಭಾವನೆಯಿಂದ ಮಾಡಿದ್ದೆ ಆದರೆ ಗುರುಗಳು ವಿಶೇಷವಾದಂತಹ ಕರುಣೆಯನ್ನು ತೋರಿ ಶುಭ ದಿನವನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಅನ್ನುವಂತ ಮಾತಿನಲ್ಲಿ ಸಂದೇಹನೇ ಬೇಡ ಏನು ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಎಂತ ವಿಧವಾದಂತ ಶುಭ ದಿನ ತಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೇಳತಕ್ಕಂತ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ ಮತ್ತು ಶುಭ ಕಾರ್ಯಗಳಲ್ಲಿ ಕೂಡ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತ ಲಾಭವನ್ನು ಕೂಡ ಪಡೆಯುತ್ತೀರಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ಲಾಭವನ್ನು ಪಡೆಯುತ್ತೀರಿ ಅಂತ ಒಂದು ಅತ್ಯುನ್ನತವಾದಂತ ದಿನ ಇದು ಸಿಂಹ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತ ವಿಘ್ನಗಳು ಮತ್ತು ತಾವು ಕಾರ್ಯ ಸಾಧನೆ ಆಗಿಲ್ಲ ಎಂದು ಮನೋಚಿತನೆಯಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಈ ಬಂಧು ಬಳಗದವರು ಬಂದು ಗುಚ್ಚಿ ಗುಚ್ಚಿ ಮಾತನಾಡಿಸುತ್ತಾರೆ ನಾನು ಹೇಳಿದ್ದೆ ಮುಂಗಡವೇ ನಾನು ಹೇಳಿದ್ದೆ ಈ ಕಾರ್ಯ ಸಾಧನೆಯಿಂದ ಸಾಧ್ಯವಿಲ್ಲ ನಿನಗೆ ಯೋಗ್ಯತೆ ಇಲ್ಲ ಎಂದು ನಾನು ಮುಂಗಡವೇ ಹೇಳಿದ್ದೆ ನೀನು ಅನುಭವಿಸು ಇವನು ಒಂದು ದೊಡ್ಡ ಬ್ರಹ್ಮ ಈ ಕಲಿಯುಗದ ಬ್ರಹ್ಮ ಇವನು ಅವರ ಹಣೆಯ ಭಾರ ಅವನಿಗೆ ಗೊತ್ತಿಲ್ಲ ಇನ್ನೊಬ್ಬರನ್ನು ಗುಚ್ಚಿ ಮಾತನಾಡಿಸುವುದಕ್ಕಾಗಿ ಸೃಷ್ಟಿಯಾದಂತಹ ಮಹಾನುಭಾವ ಇವನು ಪ್ರಿಯ ಕನ್ಯಾ ರಾಶಿಯವರೇ ಚಿಂತೆಯನ್ನು ಮಾಡಬೇಡಿ ಕಾರಣ ಯಾರೋ ಏನೋ ಅನ್ನುತ್ತಾರೆ ಎನ್ನುವ ಸಲವಾಗಿ ನಮ್ಮ ಜೀವನವನ್ನು ನಾವು ಸಾಗಿಸುತ್ತಾ ಇಲ್ಲ ಸುಖವಾಗಲಿ ಬಹುದುಃಖವಾಗಲಿ ಸಕ ನೀನಾಗಿರು ಪಾಂಡುರಂಗ ಭಗವಂತನ ಪಾದವನ್ನು ನೀಡಿದಂತ ನಮಗಳಿಗೆ ಭಯ ಯಾಕೆ ಭಯವನ್ನು ಪಡಬೇಡಿ ಅಂತ ಬಂಧು ಬಳಗದವರು ಏನೇ ಮಾತನಾಡಿದರೂ ಕೂಡ ಪ್ರತ್ಯುತ್ತರವನ್ನು ಕೊಡಬೇಡಿ ಕೊಡಬೇಕಾದಂತ ಅವಶ್ಯಕತೆಯೂ ಇಲ್ಲ ಅವರು ಮನಿ ಹತ್ತಿರ ಕೂಡ ಬರಬಾರದು ಎನ್ನುವಂತ ಉದ್ದೇಶವಾದರೆ ತಕ್ಷಣವೇ ಎದ್ದೇಳಿ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ನಿಮ್ಮ ಕುಲ ಗುರುಗಳ ಧ್ಯಾನವನ್ನು ಮಾಡಿ ಈ ಪ್ರಕಾರವಾಗಿ ಮಾಡಿದ್ದೇ ಆದರೆ ಅವರು ಬರಲು ಒಂದು ಆಟೋ ಕೂಡ ಸಿಗುವುದಿಲ್ಲ ಕಣ್ರಿ ಇದು ಸತ್ಯವಾದಂತಹ ಮಾತು ಏನು ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುದ್ಧಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಸ್ಥಿತಿಗತಿಗಳು ಕೆಳಮುಖವಾಗಿರ್ತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಅಯ್ಯೋ ನಿನ್ನೆ ತನಕ ಚೆನ್ನಾಗಿತ್ತು ಹೌದು ಸ್ವಾಮಿ ನಿನ್ನೆ ತನಕ ಚೆನ್ನಾಗಿತ್ತು ನಿನ್ನೆ ಮಂಗಳವಾರ ಇಂದು ಬುಧವಾರ ಬದಲಾಗಲಿಲ್ಲವೇ ಅದೇ ಪ್ರಕಾರವಾಗಿ ಆಗುತ್ತಾ ಇರ್ತದೆ ಏನಾದರೂ ಆಗಲಿ ಕಷ್ಟವಾಗಲಿ ಸುಖವಾಗಲಿ ನಾವು ಭಗವಂತನಲ್ಲಿ ಬೇಡಬೇಕಾಗಿದ್ದು ಒಂದೇ ಸ್ವಾಮಿ ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕಷ್ಟವಾದರೂ ಕೊಡು ಸುಖವಾದರೂ ಕೊಡು ಆದರೆ ಸುಖ ಬಂದಾಗ ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಬುದ್ಧಿಯನ್ನು ಕೊಡು ಕಷ್ಟ ಬಂದಾಗ ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಕೊಡು ಈ ಪ್ರಕಾರವಾಗಿ ನಮ್ಮ ಮನೋಭಾವನೆ ಇದ್ದಿದ್ದೇ ಆದರೆ ಭಗವಂತ 365 ದಿನಗಳ ಕಾಲ ಕೂಡ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡೇ ಮಾಡುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಆದರೆ ಚಿಂತೆಯನ್ನು ಮಾಡಬೇಡಿ ಗುರುಗಳ ಧ್ಯಾನವನ್ನು ಮಾಡಿದ್ರಿ ಗುರುಗಳ ಧ್ಯಾನವನ್ನು ಮಾಡುವುದರಿಂದ ಗುರುಗಳು ವಿಶೇಷವಾದಂತಹ ಕರುಣೆಯನ್ನು ತೋರುವಂತಹ ಮಹಾನುಭಾವರನ್ನು ಪಡೆದಂತಹ ನಾವೆಲ್ಲರೂ ಕೂಡ ಧನ್ಯರು ಧನ್ಯರು ಧನ್ಯರೇ ಎಷ್ಟರ ತನಕ ಎಲ್ಲ ಗುರುಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದೇನೆ ಕೇವಲ ಒಬ್ಬರ ಬಗ್ಗೆ ಪಕ್ಷಪಾತ ತೋರುವಂತಹ ಪದ್ಧತಿ ನಮ್ಮಲ್ಲಿಲ್ಲ ಎಲ್ಲ ಗುರುಗಳ ಬಗ್ಗೆ ಮಾಡುತ್ತಾ ಇದೆ ಎಲ್ಲ ಗುರುಗಳ ಬಗ್ಗೆ ವರ್ಣನೆಯನ್ನು ಹೇಳ್ತಾ ಇದೆ ಅದೇ ಪ್ರಕಾರವಾಗಿ ನಿಮ್ಮ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಮಾಡಿ ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಏನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಲಾಭವನ್ನು ಪಡೆದು ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಶುಭವಾಗಲಿ ಏನು ಧನುರಾಶಿ ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ನಾನಾ ತರಹವಾದಂತಹ ದುಃಖದ ಪ್ರಸಂಗಗಳು ಎದುರಾಗುತ್ತವೆ ಇಲ್ಲ ಸಲ್ಲದಂತಹ ಚಿಂತೆಯನ್ನು ಮಾಡುವುದು ಅದು ಎಂದಿಗೂ ತರವಲ್ಲ ಚಿಂತೆ ಎನ್ನುವಂತಹ ಮೂರಕ್ಷರವನ್ನು 300,000 ಕಿಲೋಮೀಟರ್ ದೂರದಲ್ಲಿ ಬಿಸಿ ಹಾಕಿ
ಚಿಂತೆಯನ್ನು ಮಾಡಬೇಡಿ, ಚಿಂತೆ ಯಾತಕ್ಕೆ ಮಾಡ್ತೀಯೋ, ಚಿನ್ಮಯನಿದ್ದಾನೆ ಎಂದು ದಾಸರು ಸುಮ್ಮನೆ ಹೇಳಿದ್ದಾರಾ? ಚಿಂತೆ ಎಂದಿಗೂ ಮಾಡಬೇಡಿ, ತಕ್ಷಣವೇ ಎದ್ದೇಳಿ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಜಪದ ರೂಪದಲ್ಲಿ ಮಾಡಿ. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು, ಅದರಿಂದ ದುಃಖಕ್ಕೆ ಗುರಿಯಾಗುವುದು. ಆ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ತಾವು ಮಾಡುವಂತಹ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಅಯ್ಯೋ ಹಾಗಾದ್ರೆ ನಾವೇನ್ ಮಾಡಬೇಕು? ಗಾಬರಿ ಪಡಬೇಡಿ, ಗಾಬರಿ ಪಡಬೇಕಾದಂತಹ ಅವಶ್ಯಕತೆನೇ ಇಲ್ಲ. ತಕ್ಷಣವೇ ಎದ್ದೇಳಿ, ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಮಾಡಿ. ಅದು ಜಪದ ರೂಪದಲ್ಲಿ ಇರಬೇಕು. ಈಗ ನಾನು ಮಾಡ್ತೇನೆ, ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ಅದು ಯಾವ ಪ್ರಕಾರವಾಗಿರಬೇಕು? ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಾನು ಎಲ್ಲೋ ಧ್ಯಾಸವನ್ನು ಇಟ್ಟುಕೊಂಡು ಮಾಡುವುದಲ್ಲ, ಸಾಕ್ಷಾತ್ ಗುರುಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬಂದರೆ ಮಾತ್ರ ಅದಕ್ಕೆ ಪ್ರತಿಫಲ ದೊರೆಯುತ್ತದೆ. ಚಿತ್ತವನ್ನು ಎಲ್ಲೇ ಇಟ್ಟುಕೊಂಡು ಏನೇ ಹೇಳಿದ್ದಾರೆ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಗುರುಗಳು ಏನು ಮಾಡ್ತಾರೆ, ಏನು ಮಾಡಲು ಸಾಧ್ಯವಿಲ್ಲ. ನಾವು ಯಾವುದೇ ಒಂದು ಪೂಜೆ ಪುರಸ್ಕಾರ ಜಪ ತಪಾದಿಗಳನ್ನು ಮಾಡುತ್ತಾ ಇದ್ದೇವೆ ಅಂದರೆ ನಮ್ಮ ಚಿತ್ತವೆಲ್ಲವೂ ಅಲ್ಲೇ ಕೇಂದ್ರೀಕೃತವಾಗಿದ್ದರೆ ಮಾತ್ರ ಸ್ವಾಮಿಯಾಗಲಿ ಗುರುಗಳಾಗಲಿ ಅಲ್ಲಿ ನೆಲೆಸುತ್ತಾರೆ, ನಮಗೆ ಉತ್ತಮವಾದಂತಹ ಪ್ರತಿಫಲ ದೊರೆಯುತ್ತದೆ. ಇಲ್ಲದೆ ಹೋದರೆ ಜೀರೋ, ಇದರಲ್ಲಿ ಡೌಟೇ ಇಲ್ಲ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ಸಮಾಜದ ಹಿತವನ್ನು ಬಯಸಿ ಉತ್ತಮವಾದಂತಹ ಕಾರ್ಯ ಸಾಧನೆಯನ್ನು ಮಾಡಿರುತ್ತೀರಿ. ಹೀಗಾಗಿ ವಿಶೇಷವಾಗಿ ಪ್ರಶಂಸೆಗಳನ್ನು ಕೊಡುತ್ತಾರೆ ಅನೇಕರು ಬಂದು. ಉತ್ತಮವಾದಂತಹ ಸಮಾಜಕ್ಕಾಗಿ ದುಡಿಯುವಂತಹ ವ್ಯಕ್ತಿಗಳು ಅನೇಕರು ಇನ್ನೂ ಜನ್ಮ ತಾಳಿ ಬರಬೇಕು, ಸಮಾಜದ ಒಳಿತಿಯನ್ನು ಬಯಸಬೇಕು. ಈ ಪ್ರಕಾರವಾಗಿ ಮಾಡಿದಾಗ ಸಮಾಜವು ಕೂಡ ಉದ್ಧಾರವಾಗುತ್ತದೆ. ಆದರೆ ನಿಮಗೆ ಪ್ರಶಂಸೆಗಳನ್ನು ಕೊಡುತ್ತಾ ಇದ್ದಾರೆ, ಉತ್ತಮವಾದಂತಹ ಮಾತುಗಳನ್ನು ಹೊಗಳಿಕೆಯನ್ನು ಹೇಳುತ್ತಾ ಇದ್ದಾರೆ. ಆದರೆ ಪ್ರಿಯ ವೀಕ್ಷಕ ಬಂಧುಗಳೇ, ಎಲ್ಲಾ ರಾಶಿಯವರಿಗೂ ವರ್ತನೆ ಆಗತಕ್ಕಂತಹ ಮಾತು, ಪುಗ್ಗಟ್ಟಿಯಾಗಿ ಯಾರು ನಮ್ಮನ್ನು ಹೊಗಳುತ್ತಾರೋ, ಪುಗ್ಗಟ್ಟಿಯಾಗಿ ಒತ್ತಿ ಒತ್ತಿ ಹೇಳುವೆ, ಪುಗ್ಗಟ್ಟಿಯಾಗಿ ಯಾರು ನಮ್ಮನ್ನು ಹೊಗಳುತ್ತಾರೋ, ನಮ್ಮ ಬಗ್ಗೆ ಏನೂ ಅರಿಯದೆ ನಮ್ಮನ್ನು ಹೊಗಳುತ್ತಾರೋ, ಅವರೇ ನಮಗೆ ಗುಂಡಿ ರೆಡಿಯಾಗಿ ಅಗಿದಿರುತ್ತಾರೆ. ಹಿಂದೆ ಅದರಲ್ಲಿ ಹೂತಾಕಲು, ನಮ್ಮನ್ನು ಹೂತಾಕಲು ಗುಂಡಿಯನ್ನು ರೆಡಿ ಮಾಡಿರುತ್ತಾರೆ. ಹೀಗಾಗಿ ನಾವು ಏನು ಕಾರ್ಯ ಸಾಧನೆಯನ್ನು ಮಾಡಿಲ್ಲ, ನನಗೆ ಸುಮ್ಮನೆ ಹೊಗಳುತ್ತಾರೆ ಅಂದ್ರೆ ಏನು ಅರ್ಥವೇನಿದೆ ಅಂತ ಹೊಗಳಿಕೆ ಮಾತುಗಳು ಮತ್ತು ಡಂಭಾಚಾರದ ಮಾತುಗಳು ನೋಡಲು ಮಾತ್ರ ಒಳ್ಳೆತನದಿಂದ ಇದ್ದಂತೆ ಕಾಣುತ್ತಾರೆ ಕೆಲವೊಬ್ಬ ದೈತ್ಯರು. ಈ ಕಲಿಕಾಲದ ದೈತ್ಯರು, ದೈತ್ಯರಲ್ಲೇ ಸಂಬೋಧಿಸಬೇಕಂತವರನ್ನು. ನೋಡಲು ಉತ್ತಮವಾದಂತಹ ಮಾತುಗಳು, ಹೊಟ್ಟೆಯಲ್ಲಿ ಎಲ್ಲಾ ಕಲುಷ್ಮಿತ ತುಂಬಿಕೊಂಡಿರುತ್ತಾರೆ. ಅಂತವರು ಕೊಡತಕ್ಕಂತಹ ಪ್ರಶಂಸೆಗಳು ಎಂದಿಗೂ ಸ್ವೀಕಾರ ಮಾಡಬೇಡಿ. ಅದು ಮೋಸ್ಟ್ ಡೇಂಜರಸ್, ಬ್ಲ್ಯಾಕ್ ಕೋಬ್ರಾ ಇದ್ದಂತೆ. ಹೀಗಾಗಿ ಪ್ರಿಯ ಕುಂಭರಾಶಿಯವರೇ, ನೀವು ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದೀರಿ, ಸಮಾಜದ ಒಳಿತಿಗಾಗಿ ಮಾಡಿದ್ದೀರಿ. ಇಂತಹ ಸಮಾಜದ ಒಳಿತಿಗಾಗಿ ಮತ್ತಷ್ಟು ಕಾರ್ಯಗಳನ್ನು ಮಾಡುವಂತಹ ಚೈತನ್ಯವನ್ನು ಭಗವಂತ ನಿಮಗೆ ಪ್ರಸಾದಿಸಲಿ, ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಇನ್ನು ಕೊನೆಯದಾದಂತಹ ರಾಶಿ ಮೀನ ರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಹೀಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಮಾಡಿ. ಧ್ಯಾನವನ್ನು ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ನಿಮ್ಮ ಭಕ್ತಿಗೆ ಅನುಗುಣವಾಗಿ ನಷ್ಟವಂತೂ ಸಂಭವಿಸುವುದಿಲ್ಲ. ಅತಿಯಾದಂತಹ ಭಕ್ತಿ ಪರವಶನಾಗಿ ಮಾಡಿದ್ದರೆ ಲಾಭವನ್ನು ಕೂಡ ತಂದೊಡ್ಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲೇ ಅರ್ಪಣೆಯನ್ನು ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.